ಜಲಶಕ್ತಿ ಮಂತ್ರಿಯಾಗಿ ಸ್ವಚ್ಛ ಭಾರತ ಅಭಿಯಾನ, ಜಲ ಜೀವನ ಕುಡಿಯೋ ನೀರಿನ ವ್ಯವಸ್ಥೆ, ಡ್ರಿಂಕಿಂಗ್ ವಾಟರು, ಮತ್ತು ಬೇರೆ ಬೇರೆ ಏನೇನಿದೆ ಇದಕ್ಕೂ ಕೂಡ ನಾವು ಈಗಾಗಲೇ ಯಾವ ರೀತಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ನಮ್ಮ ಹಿರಿಯ ಸಚಿವರುಗಳು ಕ್ಯಾಬಿನೆಟ್ ಮಂತ್ರಿಗಳ ಜೊತೆಯಲ್ಲಿ ಕುಳಿತು ಚರ್ಚೆ ಮಾಡ್ತಾಯಿದ್ದೀವಿ. ನಾನು ಬೆಂಗಳೂರಿಗೆ ಬಂದಿದ್ದರಿಂದ ಎಲ್ಲ ಒಂದು ಕಡೆ ಇದ್ದವು, ನನಗೆ ಮನಸ್ಸಿಗೆ ಅನ್ನಿಸ್ತು ಮಾಡೋಣ ಅಂತ ಹೇಳಿ ಇವತ್ತು ಎಲ್ಲ ಸೀನಿಯರ್ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿಯಲ್ಲಿದ್ದಾರೆ ನಮ್ಮ ಜನರಲ್ ಮ್ಯಾನೇಜರ್ ಮಾಡಿದ್ದೇವೆ. ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಲೆವೆಲ್ ಕ್ರಾಸಿಂಗ್ ನೈಸಾ ಅಂಡರ್ ಪಾಸ್ ಇರ್ಬೋದು, ಓವರ್ ಬ್ರಿಡ್ಜ್ ಇರ್ಬೋದು, ಎಷ್ಟಿದೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಪೂರ್ತಿ ಸಭ್ಯ ಮೈ ಅಮ್ ಲೇಖನ ಲೇತಾಯಿನ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ವಿನೂತನ ಯೋಜನೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ರೈಲ್ವೆ ಮಂತ್ರಿಗಳು ಈಗಾಗಲೇ ಸೂಚನೆಯನ್ನು ಕೊಟ್ಟಿರೋದ್ರಿಂದ ನಾವು ಅದನ್ನು ಕೂಡ ಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ಒಂದು ಆಸಕ್ತಿಯನ್ನು ವಹಿಸಿ ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಬಜೆಟನ್ನು ಜುಲೈ ತಿಂಗಳಲ್ಲಿ ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡನೆ ಮಾಡೋದ್ರಿಂದ 100 ದಿನದ ಕಾರ್ಯಕ್ರಮಗಳ ಜೊತೆಯಲ್ಲಿ ಹಳೆಯ ಬಜೆಟ್ ನಮ್ಮ ಪ್ರೋಗ್ರಾಮ್ಗಳೇನಿದೆ, ಪ್ರಾಜೆಕ್ಟ್ಗಳೇನಿದೆ ಇದೆಲ್ಲವನ್ನು ಕೂಡ ಮುಗಿಸ್ತಕ್ಕಂಥದಕ್ಕೆ ಹಣದ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಬೇಕು, ಯಾವ್ಯಾವ ಟೈಮ್ನಲ್ಲಿ ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡೋದಕ್ಕೆ ಸೋಮಣ್ಣ ಬೆಂಗಳೂರಿನವನಾಗಿದ್ದರು, ತುಮಕೂರಿಗೆ ಹೋದರು, ಸೋಲ್ತಾರೆ, ಏನೆಲ್ಲ ಇದ್ದರೂ ಕೂಡ ಆ ಜನ ಅಲ್ಲಿ ನನಗೆ ಬೆಂಗಳೂರಿನಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ನನ್ನ ನಡವಳಿಕೆ, ಒಂದು ಕಡೆ ಸುಮ್ಮನೆ ಕುಳಿತುಕೊಳ್ಳೋನಲ್ಲ ಅನ್ನೋದಕ್ಕೆ ಈ ಎರಡು ಇಲಾಖೆಯ ಜವಾಬ್ದಾರಿಯನ್ನು ನಮ್ಮ ರಾಷ್ಟ್ರ ನಾಯಕರು ಪ್ರಧಾನಿಗಳು ನಮಗೆ ನೀಡಿದ್ದಾರೆ. ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿ ನಿಮ್ಮಲ್ಲೂ ಕೂಡ ಬಹುತೇಕರು ಸೋಮಣ್ಣವರು ದೆಹಲಿಯಲ್ಲೂ ಕೂಡ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಂತ ನೀವು ಕೂಡ ಎಲ್ಲ ಒಂದು ಕಡೆ ಹೆಮ್ಮೆ ಪಡ್ತಕ್ಕಂಥದಕ್ಕೆ ನಾನು ಪ್ರಾಮಾಣಿಕವಾದ ಕೆಲಸ ಮಾಡ್ತೀನಿ. ಇವತ್ತು ಈ ಯೋಜನೆಗಳನ್ನು ಇವತ್ತು ತಾನೇ ಸುಮಾರು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೇನೆ. ಮತ್ತೆ ಇನ್ನೊಂದು ಮತ್ತೆ ಹುಬ್ಬಳ್ಳಿಗೆ ಒಂದು ಸಾರಿ ಮತ್ತೊಂದು ಕಡೆ ಇವೆಲ್ಲವನ್ನು ಕೂಡ ಮಾಡೋ ಜೊತೆಯಲ್ಲಿ ಗುಲ್ಬರ್ಗಾ ಡಿವಿಷನ್ನು, ಹುಬ್ಬಳ್ಳಿ ಡಿವಿಷನ್ನು, ಮೈಸೂರು ಡಿವಿಷನ್ನು, ಬೆಂಗಳೂರು ಡಿವಿಷನ್ ನಾಲ್ಕು ಭಾಗದಲ್ಲೂ ಕೂಡ ಪಾದರಸ್ತಂಗೆ ಕೆಲಸ ಮಾಡ್ತಕ್ಕಂಥಕ್ಕೆ ರೈಲ್ವೆ ಇಲಾಖೆ ಸನ್ನದ್ಧವಾಗಿದೆ. ಅದೇ ರೀತಿ ಜಲಶಕ್ತಿಯು ಕೂಡ ಆ ನಿಟ್ಟಲ್ಲಿ ನಾವು ಸ್ವಚ್ಛ ಭಾರತದಿಂದ ಹಿಡಿದು ಕುಡಿಯೋ ನೀರಿನ ವ್ಯವಸ್ಥೆಯಿಂದ ಹಿಡಿದು ಜಲ ಜೀವನ್ ಮಿಷನ್ನಿಂದ ಹಿಡಿದು ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು, ಪ್ರಧಾನಿಗಳ ಒಂದು ಆಶಯ ಏನಿದೆ ಆಶಯದಂತೆ ಕೆಲಸ ಮಾಡೋದಕ್ಕೆ ನಾನು ಕೂಡ ಒಬ್ಬನಾಗಿ ನಿಮ್ಮೆಲ್ಲರ ಸಹಕಾರದಿಂದ ಕೆಲಸ ಮಾಡ್ತೀನಿ.